ಈಗ ನೀವು ಕುಲಿಕಂಗ್ ಕುಲಿಕೊಂಡು ಹೋಗ್ತಾ ಇದೀವಲ್ಲ, ಇದೇ ನೋಡಿ ನಮ್ಗೆ ಏರ್ಪಡೆ ಅಭಿವೃದ್ಧಿ ಕಡೆಗಳಿಗೆ ಇಂಡಿಪೆಂಡೆಂಟ್ ಅಂತ. ಅದ್ಯಾಕೆ ಬೇಡ ಅನ್ಸ್ತಾವತ್ ನಿನ್ಗೆ? ಇಡೀ ಕರ್ನಾಟಕಕ್ಕೆ ಇವತ್ತು ಕ್ರಮಸಂಖ್ಯೆ ಎಂಟು, ಏರ್ಪಡೆ ಅಭಿವೃದ್ಧಿ ಉಂಟು. ಪಕ್ಷೇತರವಾಗಿದ್ದವರು ಪುಷ್ಪದಂಗಿದ್ದವರು ಜನಗಳನ್ನ ಒಂದಷ್ಟು ಜನ ಯಾಮಾಸ್ಬಿಟ್ಟು ಜನಗಳು ಅವತ್ತು ಪ್ರೀತಿ ಕೊಟ್ಟರು ಅದನ್ನ ಉಳಿಸ್ಕೊಂಬೋದಿತ್ತು ಅಂತ ಗಮನ ಹರಿಸೋದು. ನೆಗೆಟಿವ್ ಕಡೆಗೆ ಫಸ್ಟ್ ಆ ನೆಗೆಟಿವ್ನ ಕೊಂದಾಕ್ಬೇಕು, ಅವ್ರ ತಲೆಯಲ್ಲಿರೋ ನೆಗೆಟಿವಿಟಿನ ಕೊಂದಾಕ್ಬೇಕು. ಜನಗಳ ಒಂದು ಅಭಿಪ್ರಾಯ ಬೇರೆ ಬೇರೆ ಕಡೆಯಿಂದ ಬಂದವ್ರು, ಬೇರೆ ಬೇರೆ ತಾಲೂಕಿಂದ ಜಿಲ್ಲೆಯಿಂದೆಲ್ಲ ಬಂದು ಕೆಲಸ ಮಾಡ್ತವ್ರೆ. ಅವ್ರಲ್ಲಿ ನೋಡಿದಾಗ ಏನಂತ ಇವನ್ ಜೊತೆಗೆ ನಾನು ನಿಂತ್ಕೊಬೇಕು ಅನ್ನೋಂತ ಒಂದು ಮನಸ್ಥಿತಿಯಿಂದ ಬಂದವರಲ್ಲಣ. ನಿಜಕ್ಕೂ ನಾನು ಅವರು ಚಿರನುಡಿ. ಏನನ್ಸುತ್ತೆ ಬ್ರದರ್, ಬದಲಾವಣೆ ಈ ರಾಜಕೀಯ ಪರಿಸ್ಥಿತಿಗಳನ್ನ ಇವತ್ತಿನ ಇದ್ರಲ್ಲಿ ನೋಡಿ ನೋಡಿ ನಮಗೂ ಸಾಕಾಗೋಗಿತ್ತು. ಇದೊಂದ್ಸಲ ನೋಡೇ ಬಿಡೋಣ ಅನ್ನೋಂತ ಮಟ್ಟಕ್ಕೆ ಕೊಂಬಿಡೋರು ಜನ. ಇದುವರೆಗೂ ಪಕ್ಷೇತರವಾಗಿ ಚುನಾವಣೆ ನಿಂತವರು ಒಂದು ದುಡ್ಡಿಂದನೂ ಇಲ್ಲ ಯಾವುದೋ ಲೀಡರ್ ಟಿಕೆಟ್ ಮಿಸ್ ಆಗಿ ಚುನಾವಣೆ ನಿಂತಾರೆ ಇಂಡಿಪೆಂಡೆಂಟ್ ಆಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್. 2023 ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ. ನಾನು ಕ್ಷೇತ್ರ ಒಳಗೆ ಹೋಗ್ತಾ ಇದ್ದೀನಿ. ಈಗ ನಮ್ಮ ಚಂದನ್ ಗೌಡ್ರು ಇಲ್ಲಿದ್ದಾರೆ, ಕೆ ಆರ್ ಪೇಟೆ ಪಕ್ಷೇತರ ಅಭ್ಯರ್ಥಿ. ಎಲ್ರಿಗೂ ಭಾಳ ಕುತೂಹಲ, ಬರೀ ಕೆ ಆರ್ ಪೇಟೆಗೆಲ್ಲ ಇಡೀ ರಾಜ್ಯದಲ್ಲಿ ಸೌಂಡ್ ಮಾಡ್ತಾರೆ ಚಂದನ್ ಗೌಡ್ರು. ಹೀಗಾಗಿ ಆ ಸೌಂಡ್ ಯಾವ ರೇಂಜ್ಗೆ ಐತೆ ನೋಡೋಣ ಅಂತ ಗ್ರೌಂಡ್ಗೆ ಬಂದಿದ್ದೀನಿ. ಜನ ಏನು ಮಾಡ್ತಾರೆ ನೋಡೋಣ. ನಾನು ಚಂದನ್ ಗೌಡ ಜೊತೆ ಒಂದಷ್ಟು ಊರುಗಳಿಗೆ ಹೋಗ್ತೀನಿ ಬರೀ. ಎಸ್, ಈಗ ಜರ್ನಿ ನಡೀತಾ ಇದೆ. ಈಗ ನೆಕ್ಸ್ಟ್ ಯಾವ ಊರಿಗೆ ಹೋಗ್ತಿದ್ದೀವಿ ನಾವು? ಈಗ ಆನೆಗೋಳ ಆಲ್ರೆಡಿ ಹೋಗಿ ಬಂದಿದ್ದೀನಿ ಊರಿಗೆ. ಅಗ್ರಿಮೆಂಟ್ ಕೊಡಕ್ಕೆ ಬರ್ತೀನಿ ಮತ್ತೆ ಅಂತ ಹೇಳಿದೆ. ಆ ಊರಿಗೆ ಹೋಗಿ ಇವತ್ತು ಮತ್ತೆ ಜನರನ್ನು ಸೇರಿಸಿ ಅಗ್ರಿಮೆಂಟ್ ಕೊಡಬೇಕು, ಜೊತೆಗೆ ಪಾಂಪ್ಲೆಟ್ಸ್ನ ಕೊಡಬೇಕು. ಇವಾಗ ಅಂದರೆ ನಂದು ಚಿನ್ನೆ ಕ್ರಮಸಂಖ್ಯೆ ಎಲ್ಲನೂ ರಿಜಿಸ್ಟರ್ ಮಾಡಬೇಕಲ್ಲ. ಈಗ ಮತ್ತೆ ಅವ್ರಿಗೂ ಕೊಡಬೇಕೀಗ. ಯಾಕಂದರೆ ನಾನು ಆಗಲೇ ನಾನು ಚಿನ್ನನ ಹೇಳಿದೆ, ಯಾವ್ದಾರು ಪಾರ್ಟಿ ಸೇರ್ಕೊಬಿಟ್ರೆ ಬಡ್ಡಿ ಮಗನ ಮೊದಲೇ ಚಿನ್ನ ಸಿಗುತ್ತೆ ಕಡೆಗಳಿಗೆ ಇಂಡಿಪೆಂಡೆಂಟ್ ಅಂತ. ಅದ್ಯಾಕೆ ಬೇಡ ಅನ್ಸ್ತಾವತ್ತು ನಿನಗೆ? ಅಣ್ಣ, ಈಗ ನೀವು ಹೇಳಿದ್ರಿ ಗೊತ್ತಾಗುತ್ತೆ ನನ್ನ ಬಂದಾಗ ಲೈ ಚಿನ್ನೆ ಗುರುತು ರಿಜಿಸ್ ಆಗೋದು ಕಷ್ಟ ಆಗೋದು ಕಣ ಕೊನೆಗಳಿಗೆಲ್ಲಿ 10-12 ದಿನ ಅಷ್ಟೇ ಅಂತ. ಇನ್ನೂ ಎಷ್ಟು ದಿನ ಐತೆ ಗೊತ್ತಣ್ಣ ಟೈಮ್? 8 ದಿನ ಐತೆ. ಇಡೀ ತಾಲೂಕು ಚಿನ್ನೆ ಗುರುತು ಗೊತ್ತು, ಇಡೀ ಕೆ ಆರ್ ಪೇಟೆಗೆ, ಇಡೀ ಕರ್ನಾಟಕಕ್ಕೆ ಗೊತ್ತು ಕ್ರಮಸಂಖ್ಯೆ 8, ಕೆ ಆರ್ ಪೇಟೆ ಅಭಿವೃದ್ಧಿ ಉಂಟು. ಪ್ರಾಸಪದ ಬಿಟ್ಬಿಡ್ತೀವಿ, ಸಕ್ಕರೆ ನಾಡು ಮಂಡ್ಯ ಜಿಲ್ಲೆ, ರೈತನ ಹಿಂದೆ ಕಬ್ಬಿನ ಜಿಲ್ಲೆ. ಅದೇನಾಗುತ್ತೆ ಅಂತಂದ್ರೆ ಮಕ್ಕಳು ಬೈಲೆಲ್ಲ ಬಂದ್ಬಿಡೈತೆ. ಈಗ ಗುಣುಕ್ತವೀಗ ಎಲ್ಲ ರಿಪೀಟ್ ರಿಪೀಟ್ ರಿಪೀಟು. ಮತ್ತೆ ಯಾವ್ದಾದ್ರು ಹಳ್ಳಿಗೆ ಹೋಗ್ಬಿಟ್ಟು ನಾವು ಆ ಊರಿಗೆ ಹೋಗ್ತೀವಿ ಅಂತ ಅನ್ಕೊಳ್ಳಿ, ನಮ್ದು ಕ್ರಮಸಂಖ್ಯೆ ತಗೊಂಡ ತಕ್ಷಣ ಹಿಂಗೆ ಹಿಂಗೆ ಇಟ್ಕೊಂಡು ಹಿಂಗೆ ಹೋಗ್ತೀವಿ ಹಿಂಗೆ. ಅಪ್ಪ ನೋಡ್ದಾಕಂಬಿಡಪ್ಪ ವಿಡಿಯೋದಲ್ಲಿ, ಅಂದರೆ ವಿಡಿಯೋದಲ್ಲಿ ಆಲ್ರೆಡಿ ಕ್ರಮಸಂಖ್ಯೆ 8, ಕಬ್ಬಿನ ರೈತನ ಅಂತ ಸ್ಟಾರ್ಟಿಂಗಲ್ಲೇ ಬಂದ್ಬಿಡ್ತಲ್ಲ. ಎಲ್ಲ ವಿಡಿಯೋಗಳನ್ನೂ ಜನ ನಿರಂತರವಾಗಿ ನೋಡ್ತಿರೋದ್ರಿಂದ ಚಿನ್ನೆ ಗುರುತು ಆರಾಮಾಗಿ ರೀಚ್ ಆಯಿತು. ಅದೊಂದೇ ನಮ್ಮ ಪ್ಲಸ್ ಪಾಯಿಂಟ್. ಓಕೆ ಓಕೆ. ಈಗ ರಾಜಕೀಯ ಮಾಡಬೇಕು ಅಂದಾಗ ಚರ್ಚೆ ಮಾಡಿದ್ವಿ ಹೆಂಗೆ ಅಂತ, ಬಟ್ ಅವತ್ತಿಗೂ ಇವತ್ತಿಗೂ ಏನು ಫೀಲ್ ಇದೆ? ಇಲ್ಲ, ಅವತ್ತು ನನಗೆ ನಾನು ಅದನ್ನು ಸಿಂಪಲಾಗಿ ತೊಗೊಂಡ್ಬಿಟ್ಟಿದ್ರೆ ಬಹುಶಃ ಹಿಂದೆ ಹೋಗ್ಬಿಡ್ತಿದ್ದೆ. ಓ ಹಿಂಗೆಲ್ಲ ಮಾತಾಡ್ತಾರೆ, ಹಿಂಗೂ ಇರ್ಬೋದಾ, ಬೇಡ ಬುರುಗುರು ಅಂತ ನಮ್ಗೆ ಯಾಕೆ ಇದ್ದಂಗೆ ಇದ್ಬಿಡೋಣ ಅಥವಾ ಏನಾರು ಬೇರೆ ಏನಾರು ಮಾಡೋಣ ಅಂತ ಅನಿಸ್ಬಿಡ್ತಿತ್ತು ಸಾಮಾನ್ಯವಾಗಿ ಯೋಚನೆ ಮಾಡಿದರೆ. ಬಟ್ ನಾನು ಸ್ವಲ್ಪ ಮನ್ಸ್ಗೆ ಹಾಕೊಂಡೆ ಯಾಕೆ ಆಗಲ್ಲ, ಯಾಕೆ ಮಾಡಬಾರ್ದು. ಇವತ್ತು ದೊಡ್ಡ ದೊಡ್ಡದ ನಾಯಕರು ಅಂತ ಒಂದು ಪಟ್ಟ ಕಟ್ಟಿಸ್ಕೊಂಡ್ರೆ ಎಲ್ಲರೂ ಕೂಡ ಚಿಕ್ಕ ಮತದಿಂದನೇ ಬಂದಿರುವಂಥದ್ದು, ಸಿಂಪಲಾಗೆ ಬಂದಂಥವ್ರು, ಏನೂ ಇಲ್ಲದೆ ಬಂದಂಥವ್ರು. ಸೊ ಇವತ್ತು ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ, ಬಟ್ ಅದು ಜನಗಳಿಗೆ ಅದರಿಂದ ಏನೂ ಪ್ರಾಬಲ್ಯ ಸಿಗ್ತಿಲ್ಲ, ಅದರಿಂದ ಪ್ರಾಮುಖ್ಯತೆ ಏನೂ ಸಿಗ್ತಿಲ್ಲ, ಹೆಸರುಗಳು ಮಾತ್ರ ಮಾಡ್ಕೊಂಡವ್ರೆ. ಸೊ ಆಗಿದ್ದಾಗಲಿ ಮಾಡೇ ಬಿಡೋಣ. ಜನಕ್ಕೆ ಇಂಪಾರ್ಟೆಂಟಾಗೇನು ವಿಚಾರಗಳು ತಲುಪಬೇಕು, ವಿಚಾರಗಳು ತಲುಪೋದಕ್ಕೆ ನನ್ನ ಹತ್ರ ಒಂದು ಸಾಧನ ಇದೆ, ಅದೇ ಮೊಬೈಲು. ಆ ಮೊಬೈಲಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಅಂತ ಮಾಡ್ಕೊಂಡಿದ್ದೆ, ಕನಿಷ್ಠ ಅಂದ್ರೂ 100,000 ಜನ ನೋಡೋದ್ರಿಂದ ಅದರಲ್ಲೊಂದು 10 ಜನ ನೋಡಲಿ, ಅದು ಒಳ್ಳೇದು ಅಂತ ಅನ್ಸಿದ್ರೆ ಅದೇ 10 ಜನ ಇನ್ನೂ 10 ಜನಕ್ಕೆ ಪ್ರಮೋಟ್ ಮಾಡ್ತಾರೆ ನಂಬಿಕೆಯಲ್ಲಿ ಬಂದೆ. ಅದು ಇನ್ನೂ ಜಾಸ್ತಿ ಆಗೋಗಿದೆ ಇಲ್ಲಿ. ಈಗ ಬಹುತೇಕ ಅಂದಾಗ ಗೊತ್ತು, ಇದೇನು ಈಸಿ ಟಾಸ್ಕ್ ಅಲ್ಲ. ಗ್ರಾಮ ಪಂಚಾಯತಿ ಚುನಾವಣೆ ಅಲ್ಲ, ಬಡಿ ಮಂಗದಿದ್ದು MLA ಚುನಾವಣೆ. ಎಲ್ಲರೂ ಹೇಳೋದೇನು ಅಂದರೆ ಸಣ್ಣದಿಂದ ಹೋಗ್ಬೇಕೇನೋ ಮಾಡ್ಬೇಕು ಆಮೇಲೆ ದೊಡ್ಡದು ಅಂತ. ಇತ್ತ ಕಡೆ ಜೋಬಲ್ಲಿ ಕಾಸಿಲ್ಲ, ಕೈ ಹಾಕೋರು ಇಲ್ಲಿ ಕರೆಕ್ಟಾಗಿ 1,000 ರೂಪಾಯಿ ಸಿಗೋದಿಲ್ಲ, ಹಂಗೈತೆ ನಮ್ಮ ಕಂಡೀಷನ್ಗಳು. ಈ ಟೈಮಲ್ಲಿ ಈ ರಾಜಕಾರಣದ ಇದೆಯಾಯ್ತಲ್ಲ, ಏನು ಘಟಾನುಘಟಿಗಳೇ, ಸಚಿವ ನಾರಾಯಣಗೌಡ BJP, ಕಾಂಗ್ರೆಸ್ಸಿಂದ ಅಲ್ಲಿ ಅನುಕಂಪ ಅನ್ನೋ ಲೆಕ್ಕಾಚಾರದಲ್ಲಿ ದೇವರಾಜು, JDSಯಿಂದ ಮಂಜುವರು. ಆದರೆ ಚಂದನ್ ಗೌಡ ಚತುಷ್ಕೋನ ಸ್ಪರ್ಧೆಗೆ ಕಾರಣ ಆಗಿದೆ ಅಂತ. ಬಟ್ ಎಲ್ಲರೂ ಬಳತೇ ಇಲ್ಲ ಅಣ್ಣ, ನೀನು ಬರೀ ನಿನ್ನ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡ ಚಂದನ್ ಗೌಡ್ರನ್ನ, ಫಲಿತಾಂಶ ಮಾಡ್ಬಿಡ್ಬೋದು ನಾವು, ನೀವೇನಾಣ ಹೆಂಗೆ ಹೇಳ್ತೀನಿ ನನಗೆ ಹೇಳ್ತಾರೆ. ರಿಯಾಲಿಟಿ ಏನು ಅಂತ ಈಗ ಕಳೆದ ಲೋಕಸಭಾ ಚುನಾವಣೆ ನಡೀತು, ಎಲ್ಲರೂ ಅಂದ್ಕೊಂಡಿದ್ರು ಜನಗಳು, ಮಂಡ್ಯ 7-7 ಸೀಟು MLAಗಳಿದ್ದಾರೆ, ಅವರೇನೆ ಸರ್ಕಾರ ಇದೆ, ಒಬ್ಬರು ಮುಖ್ಯಮಂತ್ರಿ ಇದ್ದಾರೆ, ಈ ರೀತಿ ಇತ್ತು ಒಂದು ಟಾಕ್ಸ್ ಇತ್ತು. ನಾನು ಕೂಡ ಕರ್ನಾಟಕ ಟಿವಿಲಿ ಇರಬೇಕಾದ್ರೆ ಸರ್ವೆ ಮಾಡಬೇಕಾದ್ರೆ ಒಪಿನಿಯನ್ ಜನಗಳು ನಾಡಿ ಮಿಡಿತ ತಿಳಿತಿದ್ದೆ. ಅವ್ರೇನು ಹೇಳ್ತಾರೆ ಅಂತ, ನಿಮ್ಗೆ ರಿಸಲ್ಟ್ಸ್ ಮುಂಚೆನೇ ಹೇಳಿದೆ ಏನಾಗಬಹುದಿದು ಅಂತ, ಅಂದ್ಕೊಂಡಂಗೆ ರಿಸಲ್ಟ್ಸ್ ಆಯ್ತಾವತ್ತು ಮಂಡ್ಯ ರಿಸಲ್ಟ್ಸ್. ಈ ವಿಷಯ ನಾವು ಹೇಳಬೇಕು, ಯಾಕಂದರೆ 2019 ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಟಿವಿ ಜೊತೆಗೂಡಿ ಚಂದನ್ ಗೌಡ ಕೆಲಸ ಮಾಡ್ತಿದ್ದು. ಅವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ವಾಭಿಮಾನಿ ಅಂತ ಒಂದು ರಣಕಳೆ ಮುಳುಗಿಸ್ಕೊಂಡು ಹೋಗಿದ್ದು ಇಂಡಿಪೆಂಡೆಂಟ್ ಸುಮಲತಾ ಅವರು. ನಿಖಿಲ್ ಕುಮಾರಸ್ವಾಮಿ JDS ಹಾಗೂ ಕಾಂಗ್ರೆಸ್ನ ಮೈತ್ರಿಕೂಟದ ಅಭ್ಯರ್ಥಿ. ಆ ಸಂದರ್ಭದಲ್ಲಿ ಹೆಂಗೆ ಅಂದರೆ ಹಿಂಡು ದಂಡೆಲ್ಲ ನಿಖಿಲ್ ಪರವಾಗಿದ್ದರೆ ಸುಮಲತಾ ಪರವಾಗಿ ಇಲ್ಲಿ ಕಾಂಗ್ರೆಸ್ನವರು ಬ್ಯಾಕ್ ಹ್ಯಾಂಡಲ್ ವರ್ಕ್ ಮಾಡ್ತಿದ್ರು ಅಷ್ಟೇ. ಇನ್ನು ಜನ ನಿಂತಿತ್ತು ಅವತ್ತು. ಅವತ್ತು ಪ್ರತಿ ಹಳ್ಳಿಗಳಿಗೆ ಹೋಗಿ ಜನಾಭಿಪ್ರಾಯ ಸಂಗ್ರಹ ಮಾಡಿದ್ದು ಚಂದನ್. ಯಾಕಂದರೆ ನಾನು ಅವತ್ತಿನೂ TV5 ಅಲ್ಲಿ ವರ್ಕ್ ಮಾಡ್ತಿದ್ದೆ, ಆ ಕರ್ನಾಟಕ TV ನಡೆಸಿದ್ದೆ ಚಂದನ್ ಅವತ್ತಿಗೆ.
ಈಗ ಏನನ್ಸುತ್ತೆ, ನೀನು ಊರಿಗೆ ಹೋಗ್ತಿದ್ಯಾ, ಜನರ ಹತ್ರ ಮಾತಾಡ್ತೀಯಾ? ನಾನು ಕೆಲವರೆಲ್ಲ ವಿರೋ ಅದೇನು ಗಲಾಟೆ ಅಬ್ಬರ ಅವಳಿ ಒಂದಷ್ಟು ಅನ್ನೋದು. ಈಗ ನೀವು ಕುಲಿಕಂಗೆ ಕುಲಿಕೊಂಡು ಹೋಗ್ತಿದೀವಲ್ಲ, ಇದೇ ನೋಡಿ ನಮ್ಮ ಕೇರ್ಪಡೆ ಅಭಿವೃದ್ಧಿ ಹೆಂಗ ಹೋಯ್ತದೀವಿ ಈಗ ಡಣ ಡಣ ಅಂತ. ಇಲ್ಲ ಇದೇ ಲೋಗೋ ಇಟ್ಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾನು ಜನಗಳ ಒಪಿನಿಯನ್ ಕೇಳ್ತಿದ್ದೆ, ಯಾರಾಗಬೇಕು ನಮ್ಮೂರಿಗೆ ಎಂ ಪಿ, ಅವ್ರು ಬಂದರೆ ಏನು ಮಾಡ್ತಾರೆ, ಇವ್ರು ಬಂದರೆ ಏನು ಮಾಡ್ತಾರೆ, ಯಾಕೆ ನಿಮ್ಗೆ ಅವರೇ ಆಗಬೇಕು, ಈ ರೀತಿ ಪ್ರಶ್ನೆಗಳನ್ನು ಇಟ್ಟು ಜನಗಳ ಅನಿಸಿಕೆಗಳನ್ನು ನಾನು ಪಡೀತಾ ಇದ್ದೆ, ಅದನ್ನು ನಾವು ನಾಡಿ ಮೀಡಿದ್ದೆ ಅಂತ ಹೇಳ್ತೀವಿ. ಇವತ್ತು 4 ವರ್ಷ ಆಗೋಗಿದೆ ಹತ್ರ, ಆ 4 ವರ್ಷದ ನಂತರ ಅದೇ ಲೋಗೋ ನನ್ನ ಮುಂದೆ ಬಂದಿದೆ ಅಂತಂದರೆ ನಾನು ಆ ಭಗವಂತನ ಥ್ಯಾಂಕ್ಸ್ ಹೇಳಬೇಕು, ಮತ್ತು ನಿಮ್ಗಳಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂತಂದರೆ ಅವತ್ತು ವೇದಿಕೆ ಕೊಟ್ಟಂಥವ್ರಲ್ಲ ನೀವು, ಅವತ್ತು ಸಹಕಾರ ಕೊಟ್ಟಂಥವ್ರಲ್ಲ ನೀವು, ಬೆಂತಟ್ಟಿ ಮಾಡ್ತೀಯ ಮಾಡುವಂಥ ಪ್ರೋತ್ಸಾಹ ಕೊಟ್ಟಂಥವ್ರು ನೀವು ಮತ್ತು ಜನ. ಸೊ ಆ ಒಂದು ನಾನು ಹಿಡಿದಂಥ ಲೋಗೋ ಇವತ್ತು ನನ್ನ ಮುಂದೆ ಬಂದು ನಿಂತಿದೆ ಅಂತಂದರೆ ನನಗೆ ಪ್ರೌಡ್ ಫೀಲ್ ಆಗುತ್ತೆ, ಜೊತೆಗೆ ಹೆಮ್ಮೆ ಅನಿಸುತ್ತೆ ಈ ಒಂದು ಚಾನಲಲ್ಲಿ ಕೆಲಸ ಮಾಡ್ತಿದ್ದಕ್ಕೆ. ಅವತ್ತು ಒಬ್ಬರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಪರವಾಗಿ ಪರವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ವಾಸ್ತವವನ್ನು ಕವರ್ ಮಾಡ್ತಿದ್ದೋ, ಜನಗಳ ಅನಿಸಿಕೆಗಳನ್ನು ನಾನು ಗಮನಿಸಿದಾಗ ನಾನು ನಿಮಗೆ ಬಂದು ಹೇಳ್ತಿದ್ದೆ ಪಕ್ಕ ಇಲ್ಲಿ ಹಿಂಗಿದೆ ಹಿಂಗಿದೆ ಅಂತ ಅಂದ್ಕೊಂಡಂಗೆ ಫಲಿತಾಂಶನೂ ಕೂಡ ಅವತ್ತು ಬಂತು. ಬಟ್ ನನಗೊಂದು ಬೇಸರ ಇದೆ, ಜನಗಳು ಅವತ್ತು ಪ್ರೀತಿ ಕೊಟ್ಟರು ಅದನ್ನು ಉಳಿಸ್ಕೊಂಬೋದಿತ್ತು ಅಂತ. ಆ ಕ್ಯಾಂಡಿಡೇಟ್ ಒಂದು ಬಾರಿಯೂ ಕೂಡ ನಮ್ಮ ಕೇರ್ಪಡೆ ಕಡೆ ತಿರುಗಿ ನೋಡಲಿಲ್ಲ. ಸೊ ನನಗೆ ನೆಗೆಟಿವ್ ಬೀಳ್ತಿರೋದಿಲ್ಲ ಅಂತಂದರೆ ಆ ಕ್ಯಾಂಡಿಡೇಟಿಂದನೆ. ಕೇರ್ಪೇಟೆಯಲ್ಲಿ ಸಂಸದೆ ಸುಮಲತಾ ಅವರು ಗೆದ್ದಮೇಲೂ ಕೂಡ ಕೆಆರ್ಪೇಟೆ ಕಡೆ ತಲೆ ಹಾಕೊಂಡು ಬಂದಿಲ್ಲ ಅಂತ, ಯಾವ ಹೋಬಳಿ ಕಡೆಗೂ ಅವ್ರು ಬಂದಿಲ್ಲ. ಸೊ ನನಗೀಗ ನೆಗೆಟಿವ್ ಬೀಳ್ತಿರುವಂಥದ್ದೇ ಜನಗಳ ಹತ್ರ ಹೋದಾಗ ಹೊರಗಡೆ ಇಂಡಿಪೆಂಡೆಂಟಾಗಿ ಸುಮಲತಾ ಅವ್ರು ಗೆದ್ದರು, ಏನು ಮಾಡಿದ್ರು ತಿರುಗೇ ನೋಡಿಲ್ಲ, ನೀನಾದರೂ ಅಷ್ಟೇ ಅನ್ನೋಂಥದ್ದು ಕೆಲವರು ಅನಿಸಿಕೆ ಬಂದ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ ಅದನ್ನು. ನಾನು ಅದಕ್ಕೆ ಹೇಳುವಂಥದ್ದು, ಹೌದಾ ನಿಮ್ಗೆ ಹಂಗು ಅನುಮಾನನ, ಒಂದು ಕೆಲಸ ಮಾಡಿಸಿ, ಈ ಸಲ ಓಟೆ ಹಾಕ್ಬೇಡಿ ಆದರೆ ಸೋಲಿಸಬೇಡಿ. ನಾನು ಅದನ್ನು ಸುಳ್ಳು ಮಾಡಿಬಿಟ್ಟು ಸಾಬೀತು ಮಾಡಿದ್ರೆ ಹೌದು ಕಣ ಇವನು ಸರಿಯಾಗವನೆ ಅಂತಂದ್ರೆ ಕೈ ಹಿಡಿರಿ. ಇನ್ನೇನು ಮಾಡೋದು, ಇಲ್ಲ ಇಲ್ಲ ನಾನು ಅವರಂಗಲ್ಲ ನಾನು ತುಂಬ ಒಳ್ಳೆಯದು ನಾನು ತುಂಬ ಒಳ್ಳೆಯದು ನಾಟಕ ಮಾಡೋಕೆ ಬರೀಕಿಲ್ಲ, ಆಯ್ತಾ ಗೆಲ್ಸಿ ಆಗಲಿಲ್ಲ. ಬಟ್ ಜನಗಳು ಜನಗಳನ್ನ ಭಾಳ ಚೆನ್ನಾಗಿ ಯಾಮಾರಿಸ್ಬಿಟ್ಟವ್ರೆ. ಚಿನ್ನೆ ಮೇಲೆ ಗೆದ್ದವರು ಅಂದರೆ ಪಕ್ಷೇತರವಾಗಿದ್ದವರು ಪಕ್ಷದಿಂದ ಗೆದ್ದವರು ಜನಗಳನ್ನ ಒಂದಷ್ಟು ಚೆನ್ನಾಗಿ ಯಾಮಾರಿಸ್ಬಿಟ್ಟವ್ರೆ. ಅದರ ಎಫೆಕ್ಟು ಇಂಪ್ಯಾಕ್ಟ್ ಆಗ್ತಿರುತ್ತೆ. ಜನಗಳಿಗೆ ರಾಜಕಾರಣಿಗಳ ಮೇಲೆ ನಂಬಿಕೆ ಇಲ್ಲ, ಅಪನಂಬಿಕೆ. ಇವರು ಅದೇ ಥರ ಕಳ್ಳರ, ಇವರು ಅದೇ ಥರ ಲೂಟಿಕೋರ, ಇವರು ಅದೇ ಥರ ಗಿರಾಕಿಗಳ ಅಂತ ಜನ ಯೋಚನೆ ಮಾಡ್ತಾರೆ. ಅದು ನಿನಗೆ ಇಲ್ಲ, ನಾನು ರಿಸ್ಕೇ ಇದು, ನೀನು ಮಾಡೋ ವ್ಯವಹಾರಗಳೆಲ್ಲ ಬಿಟ್ಟು ಇಲ್ಲಿ ರಾಜಕಾರಣ ಮಾಡ್ತೀನಿ, ಊರುದ್ಧಾರ ಮಾಡ್ತೀನಿ ಅಂತಿದೆಯಲ್ಲ, ಇದು ರಿಸ್ಕೇ. ನೀನು ಎಲ್ಲ ವ್ಯವಹಾರಗಳನ್ನೂ ಸ್ಟಾಪ್ ಮಾಡಿ ಇಲ್ಲಿ ಬಂದು ಕೂತಿದೀಯ. ಅವತ್ತು ನಮ್ಮಮ್ಮ ಹೇಳ್ತೀನಿ ನಾನು ಅವತ್ತು ಬಂದಾಗ, ನಾನು ಏನಂತ ಬೇಡ, ಬೆಂಗಳೂರಲ್ಲಿ ಹೆಂಗೋ ದುಡಿತಿದ್ದೆ, ಬೇಡ ಮಗ, ಇನ್ನೊಂದು 6-7 ತಿಂಗಳಾಗ್ಬಿಡ್ಲಿ, ನಿಂಗೆ ಒಂದು ಹೆಣ್ಣು ಹೋಗ್ಬಿಟ್ಟು ಮದುವೆ ಹೋಗ್ಬಿಡ್ತೀವಿ, ಕೆಲ ಮನೇಲಿರೂ ಬೇಡಕ್ಕೆಲ್ಲ ನಿಂಗೆ ಕೈ ಮುಗಿತೀನಿ ಅಂತ ಅಮ್ಮ ಅಂತು. ನಮ್ಮ ಅಪ್ಪಿದನು ನಮ್ಮ ಅಪ್ಪಿದನು ಅಂತ ನಮ್ಮ ಆಡು ಬಯಸಲು ಬಂದ್ಬಿಡುತ್ತೆ. ನಮ್ಮಪ್ಪ ಮಕ್ಕ ಮಕ್ಕ ನೋಡ್ಕೊಂಡು ಸುಮ್ಮನೆ ಕೂತಿತ್ತು. ನಮ್ಮಪ್ಪಂಗೆ ಏನಾರ ಮಾಡಲಿ ಬಿಡು, ಹೊಸದಾಗ ಏನಾರ ಮಾಡಲಿ ನಮ್ಮಪ್ಪಂಗೆ ಆಸೆ. ಆದರೂ ಭಯ ನಮ್ಮಪ್ಪಂಗೆ ರಾಜಕೀಯ ಸರಿ ಇಲ್ಲ, ಅವೆಲ್ಲ ಯಾಕೆ ಬೇಕು ನಮಗೆ, ಹಂಗೆ ಹಿಂಗೆ ಅನ್ನೋ ಥರ ತಾರ ಆಗ್ತಿರ್ಬೇಕೀಗ. ಹ್ಞೂ, ಡೆವಲಪ್ಮೆಂಟ್ ನೋಡಿ ಇದು ಈಗ ತಾರ ಆಗ್ತವ್ರು ಇವತ್ತು. ಆಯ್ತಾ, ನಮ್ಮಪ್ಪ ಹಂಗಂತಿತ್ತು. ಇನ್ನೊಂದು ತಮ್ಮ ಇದ್ನಲ್ಲ, ಏ ಇಲ್ಲೆಲ್ಲ ಕೇರ್ಪಡೆಲ್ಲ ಆಗದೆ ಅವೆಲ್ಲ ಸುಳ್ಳು, ಇವ್ನು ಯಾರು ಅಂತಲೇ ಗೊತ್ತಿಲ್ಲ ಜನಕ್ಕೆ ಅಂತ ನನ್ನ ತಮ್ಮ ಅಂದ. ನಾನು ನಿಜವಾಗ್ಲೂ ನನ್ನ ಪಾಸಿಟಿವ್ಗಿಂತ ಜಾಸ್ತಿ ಗಮನ ಹರಿಸೋದೇ ನೆಗೆಟಿವ್ ಕಡೆಗೆ. ಫಸ್ಟ್ ಆ ನೆಗೆಟಿವ್ನ ಕೊಂದಾಕ್ಬೇಕು, ಅವ್ರ ತಲೆಯಲ್ಲಿರೋ ನೆಗೆಟಿವಿಟಿನ ಕೊಂದಾಕ್ಬೇಕು ಅಂತಂದ್ರೆ ನಾನು ಪ್ರಯತ್ನ ಪಡಬೇಕು. ಈಗ ನಿಮ್ಮ ಅಪ್ಪ ಏನಂತಾರೆ? ನಮ್ಮ ಅಪ್ಪ ಇವಾಗ ತುಂಬ ಖುಷಿ ಪಡುತ್ತೆ, ನಾನು ಬರ್ತೀನಿ. ಹಿಂದವ್ರೇ ಒಂದ್ಸ ಹಿಂದೆಯವ್ರನ್ನೇ ನಾನು ಅವ್ರನ್ನ ಮಾತಾಡ್ಸೀನಿ, ಹಿಂದೆ ಕಾಲ್ ಬರ್ತಾವ್ರೆ. ಅಮ್ಮ ಏನಂತಾರೆ? ಅಮ್ಮ ನಾನು ಹೋಗ್ತೀನಿ ಮಗ ಕ್ಯಾನ್ವಸ್ಗೆ, ಒಂದು ಕಾರ್ ಕಳಿಸ್ಕೊಡಿ, ಯಾರ್ದಾರು ಫ್ರೆಂಡ್ಸ್ ಕೇಳ್ದ, ಸೋತ ಅಂತ ಕುರುಗ್ಬೇಡ, ಗೆದ್ದ ಅಂತ ಬೀಗ್ ಬೇಡ, ಯಾರತ್ರ ಹೇಳ್ಕೊಂಡು ಒಂದು ಹೋರಾಟಕ್ಕೆ ಹೋಗಿದ್ದೀನಿ. ಅದು ನನಗಲ್ಲ, ಜನಗಳ ಪರವಾಗಿ. ಅದು ಒಳ್ಳೇದಾದರೆ ಖಂಡಿತವಾಗಿ 4 ಜನ ನಿನ್ನನ್ನು ಹೊಗಳುತ್ತಾರೆ, ಒಳ್ಳೆ ಮಗುನ ಎತ್ತಿದೆ ಬಿಡು ಅಂತಂದರೆ ಅವ್ರು ನಿನ್ನ ಜನ್ಮ ಸಾರ್ಥಕ ಬಿಡು ಅಂತ ಹೇಳಿದ್ದೀನಿ. ತಮ್ಮ ಏನಂದ? ಅವನ ಜೊತೆ ನಾನು ಜಾಸ್ತಿ ಅಷ್ಟೊಂದು ಆ್ಯಕ್ಟಿವ್ ಇಲ್ಲ ಅವಾಗಿಂದ ಇವಾಗವರೆಗೆ. ಯಾಕೆಂದರೆ ಅವನು ಅವನದು ಎಳ್ಳೀರ್ ಬಿಸ್ನೆಸ್ ಮಾಡ್ಕೊಂಡು ಓಡಾಡ್ತಾನೆ. ಅಲ್ಲೇನು ತಗೊಂಬಲ್ಲ ಅಂತಂದೆ, ನಾನು ಅಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ, ಇಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಹಂಗೆ ಹಿಂಗೆ ಅಂತ ನಾನು. ಆಮೇಲೆ ಎಲ್ಲೋ ನಿನ್ನ ಗಾಡಿ ಕೊಡಲಾಗ ಪ್ರಮೋಷನ್ ಮಾಡ್ಕೊಳಕ್ಕೆ ಅಂತಂದೆ, ನಂದು ಇನ್ಶೂರೆನ್ಸ್ ಲಾಸ್ ಆಗ್ಬಿಡೈತೆ, ಈಗ ಕಟ್ಟಿಸ್ಬೇಕು, ನಾನು ಇನ್ನೂ ಮಾಡಿಲ್ಲ ಅಂತಂದ. ಸೊ ಹಂಗಾಗಿ ಅವ್ನು ಏನಿಲ್ಲ, ಇವತ್ತು ಬಂದವನು, ಇವತ್ತು ಎಂಟ್ರಿ ಕೊಟ್ಟವನು, ಅವನು ಬಂದವನು, ಇವತ್ತು ಗಾಡಿ ಓಡಿಸ್ಕೊಂಬತ್ತವನು ಬೇರೆಯವ್ರದ. ಈಗ ಜನಗಳ ಒಂದು ಅಭಿಪ್ರಾಯ ಬೇರೆ ಬೇರೆ ಕಡೆಯಿಂದ ಬಂದವ್ರು, ಬೇರೆ ಬೇರೆ ತಾಲೂಕಿಂದ ಜಿಲ್ಲೆಯಿಂದೆಲ್ಲ ಬಂದು ಕೆಲಸ ಮಾಡ್ತವ್ರೆ. ಅವರೆಲ್ಲ ನೋಡಿದಾಗ ಏನಂತೆ? ಇಲ್ಲ ಅಣ್ಣ, ನನ್ನ ಪುಣ್ಯ ಅದು. ಯಾಕೆಂದರೆ ಇವತ್ತು ಅವರಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕೇವಲ ನನ್ನ ವಿಡಿಯೋಗಳ ನೋಡಿ ಅದರಿಂದ ಪ್ರೇರೇಪಿತರಾಗಿ ಇವನ ಜೊತೆಗೆ ನಾನು ನಿಂತ್ಕೊಬೇಕು ಅನ್ನೋಂಥ ಒಂದು ಮನಸ್ಥಿತಿಯಿಂದ ಬಂದವರಲ್ಲಣ್ಣ. ನಿಜಕ್ಕೂ ನಾನು ಅವ್ರಿಗೆ ಚಿರನುಡಿ. ಈಗ ನನ್ನ ಫ್ರೆಂಡಿಗೆ ಕಾರ್ ಓಡಿಸ್ತಾನೆ, ಅವನು ತೋರಿಸಿ ಒಂದ್ಸಲ ಹಂಗೇನೆ. ಮದುವೆಯಾಗಿ ಹೆಚ್ಚು ಕಡಿಮೆ 1.5 ವರ್ಷ ಆಯಿತು. ಓಕೆ, ಆಯಿತಾ? ನನ್ನ ಫ್ರೆಂಡ್ ಹೆಂಡ್ತಿ ಇಲ್ಲೇ ಕೇರ್ಪೇಟೆಯಲ್ಲಿ ಇದ್ದವರು ಇಬ್ಬರು. ಇವನು ಎನ್ ಜಿ ಓದಲ್ಲಿದ್ದ, ನನ್ನ ಫ್ರೆಂಡ್ ಹೆಂಡ್ತಿ ನಮ್ಮ ರಂಜು ಟೀಚರ ಕೆಲಸ ಮಾಡ್ತಿದ್ದಿಲ್ಲ ಇಲ್ಲಿ. ಅದೇನಾಯಿತು, ಅವಳಿಗೆಲ್ಲಿ ಬೆಂಗಳೂರಲ್ಲಿ ಕೆಲಸ ಸಿಕ್ಬಿಡ್ತು. ಇವನು ಹೋಗ್ಲೇಬೇಕು, ಯಾಕೆಂದ್ರೆ ಹೆಂಡ್ತಿ ಅಲ್ಲೋದ್ಮೇಲೆ ನನಗೋಸ್ಕರ ಉಳ್ಕೊಂಡವನು ಹೆಚ್ಚು ಕಡಿಮೆ 6 ತಿಂಗಳಿಂದ. ಒಂದು ಒಂದು ಶ್ರಮ ಆಯ್ತಲ್ಲ, ಆ ಒಂದು ಸ್ಯಾಕ್ರಿಫೈಸ್ ಆಯ್ತಲ್ಲ ಒಂದು ತ್ಯಾಗ, ಹೆಂಡ್ತಿನ ಬಿಟ್ಟಿದ್ದು ಇಲ್ಲಿರುವಂಥದ್ದು. ಇಲ್ಲಿಂದ ಕೂತಿದ್ದಾರೆ ನೋಡಿ ಎಕ್ಸಾಂಪಲ್, ಇವಾಗರು ಭದ್ರಾವತಿಯವರು, ಮಕ್ಕಳಿದ್ದಾವೆ, ಪುಟ್ಟ ಮಕ್ಕಳು, 1-3 ಕ್ಲಾಸ್, 3-4 ಕ್ಲಾಸ್ ಮಕ್ಕಳಿರ್ಬೇಕೇನಣ್ಣ?
ಮೂರ್ನಾಲ್ಕನೇ ಕ್ಲಾಸ್ ಮಕ್ಕಳು ಇರ್ಬೇಕು ಅಂತಂದ್ರೆ ಎರಡು ಮಕ್ಕಳು, ಆ ಮಕ್ಕಳು ಮತ್ತೆ ಅವ್ರ ಹೆಂಡತಿ ಬಿಟ್ಟು ಬಂದವ್ರೆ. ಏನ್ ಹೇಳಿದ್ರು ಗೊತ್ತಾ, ಬಂದಿದ್ದೀನಿ ಅವರು ಮೇ 13ಕ್ಕೆ ಹೋಯ್ತೀನಿ ನಾನು ಅಲ್ಲಿ ತನಕ ಇರ್ತೀನಿ ಅಂದ್ರು. ನಾನು ಏನಣ ಅಂತಂದೆ, ಮೇ 13ಕ್ಕೆ ನೀನು ಗೆಲ್ಸ್ಬಿಡೋಯ್ತೀನಿ ಅಂತಂದ್ರು. ಅಣ್ಣ ಒಂಥರ ಮೈ ರೋಮಾಂಚನ ಆಗುತ್ತೆ ಅವೆಲ್ಲ ಕೇಳಿದಾಗ, ಗೆಲ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಇಂಥ ಒಂದು ಪ್ರೀತಿ, ಇಂಥ ಒಂದು ನಿಜಕ್ಕೂ ನನ್ನ ಮಾಡೋದಕ್ಕೆ ಇನ್ನಷ್ಟು ಹುಮ್ಮಸ್ಸು. ಇನ್ನು ಹಿಂದೆ 2-3 ಕಾರಲ್ಲಿ ಹುಡುಗರು ಬರ್ತವ್ರೆ, ಎಲ್ಲ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂಥವ್ರು. ನಮ್ಮ ತಾಲೂಕು ಹುಡುಗರುಗಳೆಲ್ಲ ಪಕ್ಕ ಲೋಕಲಲ್ಲೇ ಸಿಗಾಕೊಂಡ್ಬಿಡ್ತಾರೆ, ಹಂಗೆ ಸೇರ್ಕೊಂತಾರೆ, ಅಲ್ಲೆಲ್ಲ ಮುಗಿಸ್ಕೊಬಿಟ್ಟು ಹೋಗ್ತಾರೆ ಕ್ಯಾನ್ವಾಸ್ಗೆ ಬರ್ತಾರೆ. ಈಗ ತುಂಬ ಜನ ಹುಡುಗರುಗಳೀಗ, ಸೊ ಹಂಗಾಗಿ ನಾನು ಪುಣ್ಯ ಮಾಡಿದ್ದೀನಿ ಕಾರಣ ಅಂತ ವಿಚಾರದಲ್ಲಿ. ಹೌದಾ, ಏನನ್ಸುತ್ತೆ ಬ್ರದರ್? ಹೇಳ, ಫಸ್ಟ್ ಅವನು ಮಾಡ್ತೀನಿ ಅಂತ ಬಂದಾಗ ನಮಗೂ ಇಷ್ಟೊಂದೆಲ್ಲ ಕಾನ್ಫಿಡೆನ್ಸ್ ಇರಲಿಲ್ಲ. ಬದಲಾವಣೆನ ಬಯಸೋ, ಈಗ ಒಂದೇ ಮನಸ್ಥಿತಿ, ಒಟ್ಟಿಗೆ ಹೋದ್ರಿಂದ ಒಂದೇ ಮನಸ್ಥಿತಿ ನಮ್ದೂ ಕೂಡ ಬದಲಾವಣೆ. ಈ ರಾಜಕೀಯ ಪರಿಸ್ಥಿತಿಗಳನ್ನ ಇವತ್ತಿನ ಇದ್ರಲ್ಲಿ ನೋಡಿ ನೋಡಿ ನಮಗೂ ಸಾಕಾಗೋಗಿತ್ತು. ಬದಲಾವಣೆ ತರಬೇಕು ತರಬೇಕು ಅಂದ್ಕೊಂಡಿದ್ದೆವು, ಬಟ್ ಹೆಂಗೆ, ಯಾವ ರೀತಿ, ಅದನ್ನು ಎಲ್ಲಿಂದ ಶುರು ಮಾಡಬೇಕು, ಇದೆಲ್ಲ ನಮಗೂ ಡೌಟ್ಗಳು. ಡೌಟಲ್ಲೇ ಜೀವನ ಮಾಡ್ಕೊಂಡು ಹೋಗ್ತಿದ್ದೋ. ಸ್ಟಾರ್ಟಿಂಗ್ ಒಂದು ಮಾಡ್ತೀನಿ ಅಂದಾಗಲೂ ನನಗೆ ಫಸ್ಟ್ ಹೇಳಿದ್ದು ಬೆಂಗಳೂರಿಗೆ ಹೋದಾಗ ಮೀಟ್ ಮಾಡಬೇಕು ಅಂತ ಬೆಂಗಳೂರಿಗೆ ಹೋಗಿದ್ದೆ. ಆವಾಗ ಬೆಂಗಳೂರಿಗೆ ಹೋದಾಗೆಲ್ಲ ವಿಜಯನಗರ ಕಡೆ ಮೀಟ್ ಮಾಡ್ಕೊಂಡೆ ಹೋಗ್ತಿದ್ದೆ. ರೂಮ್ಗೆ ಹೋದಾಗ ಮಚ್ಚ ಹಂಗೆ ಹಿಂಗೆ ಮಾಡಬೇಕು ಅಂದ್ಕೊಂಡೆ ಅಂತ ಲ್ಯಾಪ್ಟಾಪ್ ಎತ್ಕೊಂಬಂದು ಅಗ್ರಿಮೆಂಟ್ ಪೇಪರ್ ತೋರಿಸ್ತಾ ಫಸ್ಟು. ಮೋಸ್ಟ್ಲಿ ನನಗೇನೋ ಅದನ್ನು ಅಗ್ರಿಮೆಂಟ್ ಪೇಪರ್ ಕಾನ್ಸೆಪ್ಟ್ ಫಸ್ಟ್ ಹೇಳಿದ್ದವನು, ನಿನಗೆ ಮಚ್ಚ ಇದು ಫಸ್ಟ್ ಹೇಳ್ತಾರೆ ಅಂತ ಹೇಳ್ದ. ಮಾಡೋ ಮಚ್ಚ ಆಯಿತು, ಒಳ್ಳೇದಲ್ಲಿ ಆಗಿದ್ದಲ್ಲಿ ನಾನು ಕೇರ್ಪಡೆಯಲ್ಲಿ ಇರ್ತೀನಿ ಬಾ ಅಂತ ಶುರು ಆಗಿದ್ದು. ಇಲ್ಲಿವರೆಗೂ ಇದೇವೆ. ವೈಫೇನ್ ಹೇಳ್ತಾರೆ ಈಗ ಅವ್ರು ಬಿಟ್ಟು ಇಲ್ಲಿ ಊರಲ್ಲಿ ಇರೋದಿದ್ದ ವೈಫಾ? ಇಲ್ಲ ಇಲ್ಲ, ಹಂಗೆ ವೈಫು ಅಂದರೆ ಈಗ ಗಂಡ ಜೊತೇಲಿ ಇರಬೇಕಂತ ಬಯಸ್ತಾರೆ, ಅದು ಅವ್ರದ್ದು ತಪ್ಪು ಅಂತ ಏನು ಹೇಳೋಕ್ಕಾಗಲ್ಲ. ಬಟ್ ಆದ್ರೂ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ, ಏನಿಲ್ಲ, ಅವ್ರಿಗೂ ಖುಷಿ ಇದೆ. ಹೇಳ್ತಾಳೆ ಪಾಪ, ಅಣ್ಣ ನಿನಗೋಸ್ಕರ ಬಿಟ್ಟು ಒಂದೇ ಸರ್ಕಲ್ ತರ. ಇವನು ಅಂದ್ರೆ ಮಾಸ್ಟರ್ ಡಿಗ್ರಿ ಅಲ್ಲಿ ಕ್ಲಾಸ್ಮೇಟ್ಸ್ ಅಲ್ವಾ, ಇವರಿಬ್ರದ್ದು ಲವ್ ಮ್ಯಾರೇಜು, ಸೊ ಹಂಗಾಗಿ ನಾವೆಲ್ಲ ಒಂದೇ ಏಜ್ನವರು. ಯೋಗ್ಯ, ಸಮರ್ಥ, ಎಲ್ಲ ದಿಸೆಯಲ್ಲೂ ಕೂಡ ಎಮ್ ಎಲ್ ಎ ಆಗಿ ಕೆಲಸ ಮಾಡ್ಲಿಕ್ಕೆ ಯಾ ಏನೇನು ಬೇಕು ಎಲ್ಲ ಅರ್ಹತೆ ಐತೆ ಅಂತ ಹಾಗಾಗಿ ನಾನು ಪದೇ ಪದೇ ಹೇಳ್ತೀನಿ. ಕೆಲವ್ರು ಕೇಳ್ತಾರೆ ಏನು ಬ್ರ್ಯಾಂಡ ಅಂತ, ಅಯ್ಯೋ ಒಳ್ಳೆಯವ್ರ ಪರ ನಿಲ್ಲದೆ ಜರ್ನಲಿಸಮು, ಜನರ ವಾದವೇ ಜರ್ನಲಿಸಮ್. ಕೇರ್ಪೇಟೆಯಲ್ಲಿ ಬ್ರ್ಯಾಂಡ್ ಆಗಿದೆ ಅವನ ಹೆಸರು. ಕೇರ್ಪೇಟೆಯಲ್ಲಿ ಸತ್ಯ ಅನ್ನುವಂಥದ್ದು ನೈತಿಕ ಚುನಾವಣೆ ಅನ್ನೋಂಥ ಒಂದು ಬ್ರ್ಯಾಂಡ್ ಆಗೋಗಿದೆ ಅಲ್ಲಿ. ಈಗ ಯಾರು ಬಾಯಲ್ಲಿ ಕೇಳಿದ್ರು ಚಂದನಗೌಡರು ಬಂದವರ, ನನಗೆ ಒಂದು ಖುಷಿ ಅಂತಂದ್ರೆ ಆರಂಭದಲ್ಲಿ ನಾನು ಒಂದು 10-15 ಊರುಗಳಿಗೆ ಹೋದಾಗ ರೆಸ್ಪಾನ್ಸ್ ಇಲ್ಲ, ನಗೋರು ಕೆಲವರು ವಾರಪ್ಪ ಸುಮ್ಮನೆ ಇನ್ನು ಎಲೆಕ್ಷನ್ 6-7 ತಿಂಗಳಾಯ್ತು ಹಂಗೆ ಹಿಂಗೇನವರು. ಬಟ್ ಇವತ್ತು ನಮ್ಮದೊಂದು ಲೈಲ್ಯಾಂಡ್ ಗಾಡಿ ಒಂದು ಬ್ಯಾನರ್ ಕಟ್ಕೊಂಡು ಎರಡು ಮೈಕ್ ಅನೌನ್ಸ್ ಮಾಡ್ಕೊಂಡು ನಿಮ್ಮೂರಿಗೆ ಚಂದನಗೌಡರು ಬರ್ತಿದ್ದಾರೆ ದಯವಿಟ್ಟು ಬನ್ನಿ ಅಂತಂದರೆ ಸಾಕಣ್ಣ, ಅದು ಎಲ್ಲಿರುತ್ತೋ ಜನ ಗೊತ್ತಿಲ್ಲ ಅಣ್ಣ. 1 ರೂಪಾಯಿ ಕಾಸು ಕೊಡಲ್ಲ, ಅಲ್ಲೇನೋ ಅಡುಗೆ ಮಾಡಿಸಿದೀವಿ, ಇಲ್ಲ ಏನೂ ಇಲ್ಲ, ಪ್ರೀತಿಯಿಂದ ಅಣ್ಣ. ಹೆಣ್ಮಕ್ಳು ಅಡುಗೆ ಮಾಡೋದು, ಕೆಲಸ ಗುಡಿಸೋದು, ಕಸ ಗುಡಿಸೋದು, ಹಾಲು ಕರೆಯೋದು ಎಲ್ಲ ಬಿಟ್ಕೊಂಡ್ಬಿಡ್ತಾರೆ. ಒಬ್ಬ ಅಣ್ಣ ಹೇಳ್ತಾನೆ, ಅಣ್ಣ ನೀರು ಹಾಯಿಸ್ತಿದ್ದೆ ನೀನು ಸೌಂಡ್ ಕೇಳ್ಬಿಟ್ಟು ಓಡ್ ಬಂದಿದ್ದೀನಿ ಅಂತಾನೆ. ಅದೆಲ್ಲ ಯಾರಿಗೂ ಸಿಗಲ್ಲ ಅಣ್ಣ ಪ್ರೀತಿ. ಇಲ್ಲಿ ನಾನು ಗೆಲ್ಬೋದು ಸೋಲ್ಬೋದು ನಂಗೆ ಗೊತ್ತಿಲ್ಲ, ಬಟ್ ಆ ಪ್ರೀತಿ ಮಾತ್ರ ಇಲ್ಲಿ ನಿಂತಿರೋ ಯಾರಿಗೂ ಸಿಕ್ಕಿಲ್ಲ. ಇದುವರೆಗೂ ಪಕ್ಷೇತರವಾಗಿ ಚುನಾವಣೆಗೆ ನಿಂತವರು ಒಂದು ದುಡ್ಡಿಂದನೂ ಇಲ್ಲ ಯಾವುದೋ ಲೀಡರ್ ಟಿಕೆಟ್ ಮಿಸ್ ಆಗಿ ಚುನಾವಣೆಗೆ ನಿಲ್ತಾರೆ ಇಂಡಿಪೆಂಡೆಂಟ್ ಆಗಿ, ಅಂದರೆ ಆ ಗೆದ್ದಿರೋರ ಸಂಖ್ಯೆ. ಆದರೆ ಚಂದನಗೌಡ ಬರಿಗೈಲಿ ಬೆಂಗಳೂರಿಂದ ಕೆ ಆರ್ ಪೇಟೆಗೆ ಬಂದರು. ಬರಿಗೈಲಿ ಅಂತಂದರೆ ಲಕ್ಷಾಂತರ ತಂದೆ ಆದಂಥ ಫಾಲೋವರ್ಸ್ ಇದ್ದರು ಸಿನಿಮಾ ಮತ್ತು ರಾಜಕಾರಣದ ಬಗ್ಗೆ ಮಾತಾಡಿದಾಗ ಯೂಟ್ಯೂಬಲ್ಲಿ. ಆದರೆ ಕೆ ಆರ್ ಪೇಟೆ ಮತದಾರರ ಮನಸ್ಸಿಗಿಲ್ಲದಿತ್ತಲ್ಲ, ಅದು ಟಫ್ ಟಾಸ್ಕೇ ಆಗಿತ್ತು. ಬಟ್ ಇವತ್ತಿಗೆ ಹಿಂಗೆ ತಿರುಗಿ ನೋಡಿದಾಗ ಹೋಗುತ್ತಲ್ಲ, ಜನ ಕಾಸಿಲ್ಲದೆ, ಯಾವುದೇ ಊಟ ಇಲ್ಲದೆ, ಯಾವುದೇ ಕೊಡುಗೆ ಇಲ್ಲದೆ ನೇರವಾಗಿ ಚಂದನಗೌಡ ಅಂತ ಹೆಸರು ಕೇಳಿದ ತಕ್ಷಣ ಜನ ಓಡ್ ಬಂದು ಸೇರ್ತಾರೆ ಅಂತ. ಎಸ್, ಈಗ ನೆಕ್ಸ್ಟ್ ಊರಿಗೆ ಹೋಗ್ತಾ ಇದ್ದೀವಿ, ಮತ್ತೇನು ಹೇಳ್ತೀಯ ಕೆ ಆರ್ ಪೇಟೆ ಜನಕ್ಕೆ ನಿನಗೆ? ಈಗ ನಾವು ಹೋಗ್ತಾ ಇದೀವಲ್ಲ ಒಂದು ಊರಿಗೆ, ಎಕ್ಸಾಂಪಲ್ ಈಗ ಯಾವ ಊರಾರು ಸಿಗಲಿ, ನೀವು ಇಂಥ ಊರಿಗೆ ಹೋಗಿ ಅಂತೇಳಿ ಅಂತ ಊರಿಗೆ ಹೋಗೋಣ. ಬಿಸಿಲಾಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆ ಆಗ್ಬೋದು. ಇದೇ ಜರ್ನಿನ ನಾವು ಸಂಜೆ 5-6 ಗಂಟೆ ಮೇಲೆ ಇಟ್ಕೊಂಡು ಏನಾರು ಹೋಗಿದ್ದೀರಿ ಅಣ್ಣ, ನೀವೇ ಶಾಕ್ ಆಗ್ತೀರಿ, ಅಷ್ಟು ಜನ ಬರ್ತಾರೆ. ನಾನೇನು ಕರೆಯೋದೇ ಬೇಡ, ಬಂದ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಗುರುತಿಡೋದು ಕಮ್ಮಿ ಆಗಿಬಿಟ್ಟಿದ್ದೀನಿ, ಕಪ್ಪಾಗ್ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಆಮೇಲೆ ನಮ್ಮ ಹುಡುಗರುಗಳೇನು ಮಾಡಿದ್ದೀನಿ ಅಂತಂದ್ರೆ 3 ಟೀಮ್ ಮಾಡಿದ್ದೀನಿ. 1 ಟೀಮು ಅಗ್ರಿಮೆಂಟ್ ಕೊಟ್ಟು ಪಾಂಪ್ಲೆಟ್ಸ್ ಕೊಡ್ತಾರೆ, ನಾನು ಸೈನ್ ಮಾಡಿ ಸಮಸ್ಯೆಗಳು ಬರ್ಕೊಟ್ಟಿರ್ತೀನಿ. ಇನ್ನೊಂದು ಟೀಮ್ ಬಂದು ಬರೀ ಪಾಂಪ್ಲೆಟ್ಸ್ ಕೂಡ ಹೋಗ್ತಾ ಇರ್ತಾರೆ, ಯಾಕಂದ್ರೆ ಅಗ್ರಿಮೆಂಟ್ ಕೊಟ್ಟು ಬಂದಿರೋ ಊರುಗಳಿಗೆ ಆಲ್ರೆಡಿ. ನಾನೇನು ಮಾಡ್ತೀನಿ ಅಂತಂದ್ರೆ ಹೋಗದೇ ಇರುವಂಥ ಊರುಗಳಿಗೆ ಹೋಗ್ತೀನಿ, ಜನಗಳಿಗೆಲ್ಲೂ ಕೂಡ ಗೊಂದಲ ಆಗಬಾರ್ದು, ಬೇಜಾರಾಗಬಾರ್ದು, ನಮ್ಮೂರಿಗೆ ಬಂದಿಲ್ಲ ಅನ್ನೋಂಥ ಪ್ರತಿ ಊರನ್ನು ಕವರ್ ಮಾಡಬೇಕು ಅನ್ನೋಂಥದ್ದು. ಇನ್ನೆಷ್ಟು ಹಳ್ಳಿ ಇದೆ? ಇನ್ನೊಂದು 120 ಹಳ್ಳಿದವೆ, ಎಲ್ಲ ಕವರ್ ಮಾಡ್ತೀವಿ, ಒಂದೂ ಬಿಡಲ್ಲ. 120 ಹಳ್ಳಿ ಮಾಡ್ತೀವಿ, ಏನ್ ತೊಂದ್ರೆ ಇಲ್ಲ. ಈಗ ನಾವು ಹತ್ತಿರ ಏನಾದ್ರೂ 20 ಟೂರ್ ಮಾಡ್ತೀವಿ ಒಂದ್ ದಿನಕ್ಕೆ. ನೆನ್ನೆ ಒಂದೇ ದಿನ 28 ಟೂರ್ ಮಾಡಿದ್ವಿ ಹತ್ರ ಮಾಡ್ತೀವಿ ಅಂತ. ನೆನ್ನೆ ದಿನ ರೆಸ್ಪಾನ್ಸ್ ಪೂರ್ತಿ ಒಂದು ಓಬಳಿನ ಕ್ಲಿಯರ್ ಮಾಡಿದೀವಲ್ಲ ಅನ್ನೋ ಸಮಾಧಾನ. ನೆನ್ನೆ 28 ಹಳ್ಳಿನಲ್ಲಿ ಯಾವ ತರ ರೆಸ್ಪಾನ್ಸ್ ಇತ್ತು ಆ ವಿಡಿಯೋಗಳನ್ನ ಈಗ ಬಿಟ್ಟರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ಕೇವಲ 10 ನಿಮಿಷ ಮಾತಾಡಿದ್ದು ನಾನು, ಬೇರೆ ಊರುಗಳಿಗೋರೆ ಗಂಟೆಗಟ್ಟಲೆ ಸಮಯ ಕೊಟ್ಟಿದ್ದೀನಿ. 10 ನಿಮಿಷ ಬಿಡಪ್ಪ, ಇಷ್ಟು ದಿನ ಗಂಟೆ ಎಲ್ಲರೂ ನೋಡ್ಬಿಟ್ಟು ಇದೊಂದ್ಸಲ ನೋಡೇ ಬಿಡೋಣ ಅನ್ನೋಂಥ ಮಟ್ಟಕ್ಕೆ ಬಂದ್ಬಿಡೋರು ಜನ. ಆಮೇಲೆ ನಾವು ಚಿನ್ನೆ ಗುರುತು ಕೊಡೋಕೆ ಹೋಯ್ತೀವಿ ಅಂದರೆ ನೋಡಿದ್ವಿ ಬಿಡಪ್ಪ ಅಂತಾರೆ. ಸೊ ಅವಾಗ ನನಗೆ ಅನಿಸಿರುವಂಥದ್ದು, ಈ ಜನಗಳೇನಾದರೂ ಮನಸ್ಸು ಮಾಡಿ ಕೊನೆಗಳಿಗೆ ತನಕೂ ಇದೇ ಮನಸ್ಥಿತಿನ ಇಟ್ಕೊಂಡು ಒಂದು ಓಟು ಅಂತ ಹಾಕ್ಬಿಟ್ರೆ ಭರ್ಜರಿಯಾಗಿ ಇದ್ಬಿಡ್ತೀವಿ, ನಂಬಿಕೆ ಇದೆ. ಯಂಗ್ಸ್ಟರ್ಗಳೇನು ಹೇಳ್ತಾರೆ?
ಯಂಗ್ಸ್ಟರ್ಸ್ಗಳು ಪಾಪ ಹೊಸ ವೋಟರ್ಸ್ಗಳಿದ್ರಲ್ಲ ಈಗ ಸೇರ್ಪಡೆ ಆಗಿರೋಂಥವ್ರು ಅವರೆಲ್ಲ ಹೇಳೋದಿಷ್ಟೇ ಅಣ್ಣ ನಂದುವೇ ನಮ್ಮ ಅಪ್ಪಂದು ನಮ್ಮ ಮುಂದು ಅವ್ರು ಆಗ್ತಾರೋ ಬಿಡ್ತಾರ ಅಣ್ಣ ಕನ್ಫರ್ಮ್ ಆಗಿ ನಿಂಗೆ ಹಾಕ್ಸೋ ಜವಾಬ್ದಾರಿ ನಂದು ಅದರಲ್ಲೂ ಅಣ್ಣ ಎಸ್ಪೆಷಲಿ ನನಗೆ ಕೇರ್ಪೇಟೆಯಲ್ಲಿ ಹತ್ತತ್ರ 100,000 ಅಷ್ಟು ಮತದಾರರು ಹೆಣ್ಮಕ್ಳಿದ್ದಾರೆ ಒಂದ್ 1,000 ನಮಗಿಂತ ಜಾಸ್ತಿ ಇರೋ ಲೇಡೀಸ್ ಇಲ್ಲಿ ಮೊನ್ನೆ ಒಬ್ರು ಅಲ್ಲಿ ಸರ್ಕಲ್ ಸಿಕ್ಕಿದ್ರು ಅವ್ರ ಗಂಡನ ಜೊತೆ ಸಿನಿಮಾ ಬಂದಿದ್ದಾರೆ ಅಂತವ್ರು ಮಗು ಇದೆ ನಾನು ಬಂದು ನನ್ನ ಗಾಡಿ ನಿಲ್ಲಿಸ್ತಾಲೆ 10 ಗಂಟೆ ಆಗಿತ್ತು ಹತ್ತತ್ರ ಅದೇನಾಯ್ತು ಅಂದ್ರೆ ನಾವು ಅವ್ರ ಮಗುಗೆ ಚಂದನಗೌಡ ಬಂದು ನೋಡಲಿ ಅಂತ ತಕ್ಷಣ ಆ ಮಗು ಏನ್ ಮಾಡ್ತು ಓಡ್ ಬಂದ್ಬಿಡ್ತು ಕಾರ್ ತಗೊಂಡು ಅಂದ್ರೆ ಡೋರ್ ತೆಗೆದ್ಬಿಟ್ಟು ನಾನು ಇನ್ನೂ ಊರಿಗೆ ಹೋಗೇಲ್ಲ ಅವಾಗ ಕೇಳ್ತಾರೆ ನಮ್ದು ಆ ಪಾರ್ಟಿನೇ ಇರ್ಬೋದು ಬಟ್ ನಮ್ಮನೆ 7 ಜನ ಸೊಸೆರ್ ಇದೀವಿ ನಮ್ದು ಈ ಪಾರ್ಟಿ ಸಲ ಪಕ್ಷೇತರ ಅಂತ ಅಫಿಷಿಯಲ್ ಏನ್ ಮಾತಾಡ್ತಾರೆ ಯಾಕಂದ್ರೆ ನಿಮ್ಗಾಗ್ಲೇ ಇಂಟ್ರಾಕ್ಟ್ ಮಾಡಿರ್ತಾರೆ ಜನ ಕೆಲವು ಅಫಿಷಿಯಲ್ ಓಪನ್ ಆಗಿ ಹೇಳೋಕ್ಕಾಗಲ್ಲ ಅವರೆಲ್ಲ ನಿನ್ನ ಹತ್ರ ಮಾತಾಡಿರ್ತಾರೆ ಏನು ಹೇಳ್ತಾರೆ ಅವರೆಲ್ಲ ವಯಸ್ಸಾದವ್ರು ಸಿಕ್ಕವ್ರೆ ಅಫಿಷಿಯಲಾಗಿ ಮಾಡಪ್ಪ ಒಳ್ಳೆ ಏನೋ ಬಂದಿದ್ಯಾ ನೋಡೋಣ ನಿನ್ನೂ ಒಂದ್ಸಲ ನೋಡೋಣ ನಮ್ಮ ಮಗ ಹೇಳ್ತಿದ್ದ ಮೊಬೈಲಲ್ಲ ನೋಡ್ಬಿಟ್ಟು ಈಗ ನನ್ನ ಮೊಮ್ಮಕ್ಕಳು ನೋಡ್ತವೆ ನಿನ್ನ ವಿಡಿಯೋಗಳೆಲ್ಲನು ಒಳ್ಳೇದಾಗ್ಲಿ ಮಾಡು ಅಂತ ಹೇಳೋಂಥವ್ರೆ ಜಾಸ್ತಿ ಇದ್ದಾರೆ ತಡ ಆಗೋದ್ಬೇಡ ಮುಂದಿನ ಊರಿಗೆ ಹೋಗ್ಬಿಡೋಣ ಇಲ್ಲ ಇಲ್ಲ ಊರಿಗೆ ಹೋಗೋಣ ಸಾರಿಗೆ ಹೇಳಿದೆ ನಿಮಗೆ ಸರ್ಕಾರಿ ಶಾಲೆಗಳ ಪುನರಾಭಿವೃದ್ಧಿ ಅದನ್ನ ಹೇಳಿದೆ ಯುವ ಜನತೆಗೆ ಉದ್ಯೋಗಾವಕಾಶಗಳ ಸೃಷ್ಟಿ ನಮ್ಮ ಒಂದು ಬ್ರ್ಯಾಂಡ್ ಮಾಡಿದ್ದೀನಿ ನಮ್ಮ ಕೇರ್ಪೇಟೆ ತೊಗೊಂಡೋಗ್ಬಿಟ್ಟು ಬೆಂಗಳೂರಲ್ಲಿ ಬ್ರ್ಯಾಂಡ್ ಮಾಡಬೇಕು ನನ್ನೊಂದು ಉದ್ದೇಶ ಐತೆ ಅಂದರೆ ಉದ್ಯೋಗಾವಕಾಶಗಳು ಮಾಡಬೇಕು ಅಂತ ನ್ಯಾಯ ಮತ್ತು ನಿಷ್ಪಕ್ಷಪಾತವಾದ ಪಾರದರ್ಶಕ ಆಡಳಿತ ನಿಮಗೆ ಗೊತ್ತಿರುತ್ತೆ ಜನರ ಸಲಹೆ ಮತ್ತು ಸಹಕಾರಗಳನ್ನು ಆಲಿಸುವಿಕೆ ಜನಸ್ನೇಹಿ ಆಡಳಿತ ಅದರ ಜೊತೆಗೆ ಇದನ್ನು ಕೂಡ ರೈತರು ಮತ್ತು ಹೆಣ್ಣುಮಕ್ಕಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ಟೌನ್ ನಾಗರಿಕರಿಗೆ ಪಾರ್ಕ್ ವ್ಯವಸ್ಥೆ ನಮ್ಮ ಕೇರ್ಪೇಟೆಯಲ್ಲಿ ಪಾರ್ಕ್ ಇಲ್ಲ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಪಾರ್ಕ್ ಮಾಡಿಸ್ಕೊಡ್ಬೇಕು ನಮ್ಮ ಜನಕ್ಕೆ ಮಾರುಕಟ್ಟೆಯನ್ನು ಹೈಟೆಕ್ ಆಗಿ ವಿಸ್ತರಣೆ ಮಾಡಬೇಕು ಅವತ್ತು ನಮ್ಮಪ್ಪ ಬೆಲ್ಲ ಮಾರ್ತಿದ್ದು 2002 ಇಂದ 2015 ತನಕ ಇವತ್ತು ನಮ್ಮಪ್ಪ ಅದೇ ಮಾರ್ಕೆಟಲ್ಲಿ ಎಳ್ನೀರು ತುಂಬ್ತಾರಂಥದ್ದು ಅವತ್ತು ನೆಲದಲ್ಲಿ ಕುತ್ಕೊಂಡು ತರಕಾರಿ ಮಾರಿದವರು ಟೊಮೊಟೊ ಮಾರಿದವರು ಎಲ್ಲರೂ ಕೂಡ ಕಾಲು ಕಿಡ್ನಿಗಳನ್ನು ತಿಳ್ತೀವಿನ್ನ ಅವೆಲ್ಲ ಒಂಥರ ಸೌದೋದಂಗೆ ಆಗ್ಬಿಟ್ಟವೆ ಅವೆಲ್ಲ ಯಾಕಂದ್ರೆ ಮಣ್ಣುನೆಲ್ಲ ಇನ್ನೂ ಆ ಜನಗಳಿಗೆ ಹೈಟೆಕ್ ಏನಾದ್ರು ಮಾಡ್ಕೊಡ್ಬೇಕು ಅನ್ನೋಂಥದ್ದು ಉದ್ದೇಶ ಯಾಕಂದ್ರೆ ನಾನು ಅಲ್ಲಿ ಬೆಳೆದಿದ್ದೀನಿ ನಾನು ಅಲ್ಲಿ ಕೂತು ಮಾರಿದ್ದೀನಿ ಬೆಲ್ಲನ 10 ರೂಪಾಯಿ 3 ಬೆಲ್ಲ ಇದ್ದಂಗಿಂದ ಇಟ್ಕೊಂಡು 50 ರೂಪಾಯಿ 3 ಬೆಲ್ಲ ತನಕ ನಾನು ಕೂತು ಮಾರ್ದವನಲ್ಲಿ ನಾನು ನೋಡಿದ್ದೀನಿ ಗಮನಿಸಿದ್ದೀನಿ ಚೇರಲ್ಲಿ ಕೂತ್ಕೋತಾರೆ ಏನು ಇಲ್ದರು ಈಗ 10 ರೂಪಾಯಿ ಅಲ್ಲ 20 ರೂಪಾಯಿ ಇರ್ಬೇಕಣ್ಣ ಈಗ ನಾನು ಬಿಟ್ಬಿಟ್ಟಿದ್ದೀನಿ ಅದನ್ನು ಗೊತ್ತಿಲ್ಲ ಈಗ ಎಳ್ನೀರು ಗೊತ್ತಿಗೆ 20 ರೂಪಾಯಿ ಅಂತ ಬೆಲ್ಲ ಅಂತ 50 ರೂಪಾಯಿ 3 ಅಂತ ಇದ್ದೇ ಇರುತ್ತೆ ರಸ್ತೆ ಬದಿ ವ್ಯಾಪಾರಿಗಳಿಗೆ ಅಭಿವೃದ್ಧಿಗೆ ಒತ್ತು ಅಂದರೆ ನಮ್ಮ ರೋಡ್ ಸೈಡಲ್ಲಿಗೆ ಫುಟ್ಪಾತ್ಲ್ಲಿ ಮಾರ್ತಿರ್ತಾರೆ ಸುತ್ತಮುತ್ತ ಹಳ್ಳಿಯವರವರೆಲ್ಲ ಅದೇನಂತಂದ್ರಣ್ಣ ಯಾರೋ ಒಂದು ಹೈಟೆಕ್ ದೊಡ್ಡ ಲಾರಿ ಅಂತ ಅನ್ಕೊಳ್ಳಿ ಜುಯಿ ಅಂತ ಹೊಡೋಯ್ತು ನನಗೆ ಅಲ್ಲಿ ಹೊಸ್ಕೊಂಡು ತಿಂತಿರೋನು ಅಥವಾ ಅಡುಗೆ ಮಾಡ್ತಿರೋನು ಹೊಡ್ಕೊಂಡು ಹೊಂಟೋಗ್ಬಿಟ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು ಅದನ್ನು ಇನ್ನೂ ರೋಡ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಸ್ವಲ್ಪ ಇನ್ನೂ ಸ್ವಲ್ಪ ಸರಿಸ್ಬಿಟ್ಟು ಒಂದು ಅಂಗಡಿ ನಂಬರ್ 1 ಅಂಗಡಿ ನಂಬರ್ 2 ಅಂಗಡಿ ನಂಬರ್ 3 ಅಂತ ಮಾಡ್ಕೊಬಿಟ್ಟು ಪ್ರತಿದಿನ 50 ರೂಪಾಯಿ ಬಡಗೆ ಕೊಡೋ ಸಾಕು 50 ರೂಪಾಯಿ ಬಡಗೆ ಕೊಟ್ಟು ಸಾಕು ಪುರಸಭೆಗೆ ಆಯ್ತಾ ನಿಂಗೆ ಕೆಲಸ ಮಾಡ್ಕೊಂಡೋಗು ನಿನ್ನ ಮುಂದೆ ಪೂರ್ತಿ ಬೆಂಚ್ ಹಾಕ್ತೀವಿ ಸೇಮ್ ಈಗ ಹಾಸನಲ್ಲಿ ಮಾಡೋರಲ್ಲ ಆ ಥರ ಪ್ಲಾನ್ ಅಂದ್ರೂ ಕೂಡ ರಾಜ್ಯದಲ್ಲೇ ಮಾದರಿ ತಾಲೂಕಾಗಿರಬೇಕು ಒಂಥರ ಈಗ ನಾವು ಡ್ರೋನ್ ಶಾಟ್ಸ್ನ ಎಲ್ಲ ಕಡೆ ಗಮನಿಸ್ತೀವಿ ನಮ್ಮ ಕರ್ನಾಟಕಕ್ಕೆ ಅಂತಂದ್ಬಿಟ್ಟು ಒಂದಲ್ಲಿಂದ ಒಂದು ಡ್ರೋನ್ ಬಿಟ್ಟರೆ ಕೇರ್ಪಡೆ ಚೆನ್ನಾಗಿ ಕಾಣ್ತಿದೆ ಗುರು ಅಂತ ಅನ್ನಿಸ್ಬೇಕು ಎಕ್ಸಾಂಪಲ್ ಮೈಸೂರು ದಸರಾ ಬಂದಾಗ ಹೆಂಗೆ ಮೈಸೂರು ಕಾಣ್ತಿರಿ ತಂಗೆ ಕಾಣಬೇಕು ಅದೊಂದು ಕನಸು ಒಂದು ಕನಸಿನ ಕೇರ್ಪೇಟೆ ಭಾಳಷ್ಟು ವಿಷಯ ಶೇರ್ ಮಾಡ್ತಾರೆ ಚಂದನಗೌಡರು ಏನು ಉಳಿದಂತೆ ಮತ್ತಷ್ಟು ಮಾತಾಡ್ತೀನಿ ಯಾಕಂದರೆ ಮಾತು ಮುಗಿಯಲ್ಲ ನಮ್ಮದು ಮಾತು ಜಾಸ್ತಿ ನಮ್ಮಿಬ್ಬರದುವೆ ಜನ ಕೂಡ ಮಾತಾಡ್ತೀನಿ ಚಂದನಗೌಡರು ಮತ್ತೆ ಮಾತಾಡ್ತೀನಿ ಹೋಗೋಣ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀವಿ ಜನಕ್ಕೆ ಏನಿಲ್ಲ ಅಣ್ಣ ಇಲ್ಲಿ ನಾನು ಗೆಲ್ಲಬೇಕು ಅಂತ ಬಂದಿಲ್ಲ ನಾನು ಗೆಲ್ಲಬೇಕು ಅಂತ ಏನಾರೋ ಬಯಸಿದ್ರೆ ಯಾವ್ದಾರು ಒಂದು ದೊಡ್ಡ ಕ್ಷೇತ್ರಕ್ಕೆ ಹೋಗ್ಬಿಡ್ತಿದ್ದೆ ಸಿನಿಮಾನೋ ಇನ್ನೊಂದು ಯಾವುದೋ ಹೆಸರು ಮಾಡ್ಕೊಂಡ್ಬಿಡ್ತಿದ್ದೆ ಇಲ್ಲಿ ಜನ ಗೆಲ್ಲಬೇಕು ಅಂತ ಪ್ರೀತಿಯಿಂದ ಬಂದಿದ್ದೀನಿ ನಾನು ಗೆಲ್ಲೋದಕ್ಕೂ ಮೊದಲು ಅವ್ರು ಗೆಲ್ಲಬೇಕು ಅಂತ ಬಯಸಿ ನಾನು ಎಲ್ಲ ಗೆದ್ದಿರ್ತೀನಿ ಯಸ್ ಒಂದು ಒಳ್ಳೆ ಮಾತು ನಾನು ಗೆಲ್ಲಬೇಕು ಅಂತ ಬಂದಿಲ್ಲ ನಾನು ಗೆಲ್ಲಬೇಕು ಅಂದರೆ ನನಗೆ ಇಷ್ಟವಾದ ಕ್ಷೇತ್ರದ ಹೋಗ್ಬೋದಿತ್ತು ಅಂದರೆ ಲೈಕ್ ಸಿನಿಮಾ ಕ್ಷೇತ್ರನೋ ಮತ್ತೊಂದೋ ಮಗದೊಂದೋ ಆದರೆ ಜನ ಗೆಲ್ಲಬೇಕು ಅಂತ ಯಾವಾಗಲೂ ಹಣ ಗೆದ್ದರೆ ಆಗಲ್ಲ ಹಣ ಗೆದ್ದರೆ ಆಗಲ್ಲ ಬಲ ಗೆದ್ದರೆ ಆಗಲ್ಲ ಜನಗಳ ಮನಸ್ಸು ಗೆಲ್ಲಬೇಕು ಅದಾಗಬೇಕು ಅಂತ ಸೊ ಒಳ್ಳೇದಾಗಲಿ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ ಯೋಗ್ಯತೆ ಇರೋರ್ಗೊಂದು ಅವಕಾಶ ಆಗುತ್ತೆ ಅಂತ ಹೇಳ್ತಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಿಮಗೆ ಈಗಾಗಲೇ ಗೆದ್ದಾಗಿದೆ ಜನಗಳ ಮನಸ್ಸನ್ನು ಫಲಿತಾಂಶ ಅಷ್ಟೇ ಪ್ರಕಟ ಆಗಬೇಕು ಇಷ್ಟು 1,000 ಮತಗಳಿಂದ ಮುನ್ನಡೆ ಅಥವಾ ಹಿನ್ನಡೆ ಅಂತ ನನಗೆ ಗೊತ್ತಿಲ್ಲ ಅದೊಂದೇ ಕೇಳಬೇಕಾಗಿರೋದು ಬಾಯಲ್ಲಿ ಜನಗಳ ಮನಸ್ಸಲ್ಲಿ ಪ್ರೀತಿಯಿಂದ ಆಲ್ರೆಡಿ ಗೆದ್ಬಿಟ್ಟಿದ್ದೀನಿ ಹೇಳ್ತಾರೆ ಜನ ಒಬ್ಬ ರೈತರ ಮಗನು ಬಂದು ನಿಂತಿದ್ದಿ ಕಣಪ್ಪ ನಾಳೆ ದಿನ ನಮ್ಮ ಮಕ್ಕಳು ಬಂದು ನಿಂತ್ಕೋತಾವೆ ಬಿಡು ನಿನಗೆ ನಮ್ಮ ಮಗ ಫೋನ್ ಮಾಡಿದ ನಮ್ಮ ಅಮ್ಮಗ ಫೋನ್ ಮಾಡಿದ ಬೆಂಗಳೂರಲ್ಲಿ ಆಟೋ ಓಡಿಸ್ತಾನೆ ಕಾರ್ ಓಡಿಸ್ತಾನೆ ಆ ವೈದ್ಯಂಗೊಂದು ಓಟಾಕ್ಬಿಡವ ಅಂತ ನಮ್ಮ ಮಕ್ಕಳು ಹೇಳ್ತೇವೆ ಅಂತ ಹೇಳ್ತಾರಲ್ಲ ಅದು ಗ್ರೇಟ್ ಅದು ಅದು ನಾನು ಕೇಳೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಜೊತೆಗೆ ನಂದು ಏನೂ ಇಲ್ಲ ಇಲ್ಲಿ ನನ್ನ ಪ್ರಯತ್ನ ಅಷ್ಟೇ ಅಲ್ಲಿ ಮಾತಾಡ್ತಿರೋಂಥದ್ದು ಅವ್ರಗಳ ಬಾಯಲ್ಲಿ ಅದ್ರ ಫಲ 13ನೇ ತಾರೀಕು ಸಿಗುತ್ತೆ 13ನೇ ತಾರೀಕು ಅದು ಪೂರೈಸುತ್ತೆ ಅನ್ನೋಂಥ ಒಂದು ನಂಬಿಕೆ ನಾನಿದ್ದೀನಿ ಜನ ಹಾಲಿಗೆ ಹಾಕಿದ್ರು ನಗ್ತೀವಿ ನೀರಿಗೆ ಹಾಕಿದ್ರು ನಗ್ತೀವಿ ಏನೂ ಕಳ್ಕೊಳ್ಳಲ್ಲಿ 1,00,000 ರೂಪಾಯಿ ದುಡ್ಡೇನಾರ ಖರ್ಚು ಮಾಡಿ ಚುನಾವಣೆಯಲ್ಲಿ ಸೋತ್ಬಿಟ್ರೆ ಅದಕ್ಕಿದೆ ಒಡಕ ಮನೇಲಿ ಬಿದ್ದಿರ್ತೀವಿ ನಾವೇನೂ ಖರ್ಚು ಮಾಡ್ತಿಲ್ಲ ಖರ್ಚು ಮಾಡ್ತೀರ ಒಂಚೂರು ಎನರ್ಜಿ ಖರ್ಚು ಮಾಡ್ತಿದ್ವಿ ಕಲರ್ ಆಗಿದ್ದೆ ಒಂಚೂರು ಅದನ್ನು ಖರ್ಚು ಮಾಡಿದ್ದೀನಿ ಅದು ಬಿಟ್ಟರೆ ಒಂಚೂರು ಮಾತು ಖರ್ಚು ಮಾಡಿದ್ದೀನಿ ದುಡ್ದಿದ್ದಂಥ ಹಣದಲ್ಲಿ ಪ್ರಾಮಾಣಿಕ ಹಣವನ್ನು ಜನಗಳಿಗೋಸ್ಕರ ಪ್ರಾಮಾಣಿಕತೆಯನ್ನು ಖರ್ಚು ಮಾಡಿದ್ದೀನಿ ಭಗವಂತ ಎಲ್ಲರೂ ಅದನ್ನು ಕೊಟ್ಟೆ ಕೊಡ್ತಾ ನಾನು ಮತ್ತೆ ಹೋಗಿ ದುಡಿತೀನಿ ಏನು ತೊಂದರೆ ಇಲ್ಲ ಯಸ್ ಇಷ್ಟ ನಾನು ಹೇಳಿದ್ದು ಕೆಆರ್ಪೇಟೆ ಕ್ಷೇತ್ರ ಇವತ್ತು ಇಡೀ ಕರ್ನಾಟಕದ ಸುದ್ದಿ ಆಗ್ತಿದೆ ಬಿಕಾಸ್ ಆಫ್ ಚಂದನಗೌಡ ಕಂಟೆಸ್ಟ್ ಮಾಡಿರೋದಕ್ಕೆ ಕೆಆರ್ಪೇಟೆ ಇಡೀ ದೇಶಾದ್ಯಂತ ಸುದ್ದಿ ಆಗುತ್ತೆ ಅದು ಯಾವಾಗ ಅಂದರೆ
ಕೆ ಆರ್ ಪೇಟೆಯಲ್ಲಿ ಚಂದನ್ ಗೌಡ ಗೆದ್ದಾಗ ಅಂತ ಹೇಳ್ತಾ ನಿಮಗೆ ಬಿಟ್ಟಿದ್ದೀವಿ, ನಿಮ್ಮ ಕೋರ್ಟಲ್ಲಿ ಬಾಲ್ ಇದೆ, ನೀವು ಏನು ಬೇಕಾದ್ರೂ ಮಾಡ್ಬೋದು. ಧನ್ಯವಾದ. ಇದು ಕರ್ನಾಟಕ ಟಿ ವಿ, ಕನ್ನಡಿಗರ ಧ್ವನಿ. ನಿಮ್ಮದೇ ಗುರುತು ಕ್ರಮ ಸಂಖ್ಯೆ 8, ಕಬ್ಬಿನ ಮುಂದೆ ಕೈಕಟ್ಟಿ ನಿಂತಿರುವಂಥ ರೈತನ ಗುರುತು. ನಂಬಿಕೆ ಬಂದರೆ ಮಾತ್ರ ಒಂದು ಮತ ನೀಡಿ, ಇನ್ನೇನು ಬೇಡ.